அம்மா அம்மா சம்பவி அம்மா பேக் பண்ணி ஏக்கே ஏனைத்தே யாக்கி கிரிச்சிதியா அக்க போன் மாடிலோ சிக்கிதரந்தே அவர் சிக்கிதரந்தே ನನಗ್ ಗೊತ್ತಿಲ್ಲ, ಯಾರೋ ಮೀರಾ ಅಕ್ಕನ ಬಗ್ಗೆ ಗೊತ್ತಿರೋರು ಸಿಕ್ಕಿದಾರಂತೆ. ಅವ್ರಿಗೆ ಅವ್ರ ಬಗ್ಗೆ ಎಲ್ಲ ಗೊತ್ತಂತೆ. ಮತ್ತೆ ನಮ್ ಸಾಕಿತಣ್ಣ ಪ್ರಣವ್ ಹೋಗಿದ್ದಾರೆ, ಇಬ್ರು ಹೋಗಿದಾರಂದ್ರೆ ಕೇಳ್ಬೇಕಾ? ಒಂದು ಸಣ್ಣ ಕ್ರೂ ಸಿಕ್ಕರು ಸಾಕು, ಇಡೀ ವಿಷಯನೆ ಬಯಲು ಗೆಳಿತಾರೆ. ನನಗೆ ಬೆಳಿಗ್ಗೆ ಪ್ರಸಾದ ಬಂದಾಗ್ಲಿ ಅನ್ಕೊಂಡೆ, ಅವರಿಬ್ರು ಖಂಡಿತ ಮನೆಗೆ ಬಂದೇ ಬರ್ತಾರೆ ಅಂತ. ಏಯ್ ನೀನ್ ಸುಮ್ಮನಿರ, ನಿನ್ ಕತೆ ಹೇಳ್ಬೇಡ. ಲೇ ನೀನ್ ಸರಿಯಾಗಿ ಹೇಳೆ, ಒಂದೊಂದ್ ಸಾರಿ ಒಂದೊಂದ್ ಹೇಳ್ಬೇಡ. ಏನ್ ಹೇಳಿದ್ ನೀನು? ಅನಿ ಮೀರಾ ಸಿಕ್ಕಿದಾರಂತನ, ಅವ್ರನ್ನೇ ಕರ್ಕೊಂಡ್ಬರ್ತಿದಾರಂತ. ಅಲ್ಲಿ ಏನ್ ಹೇಳಿದ್ನಂತ ಕರೆಕ್ಟ್ ಆಗಿ ಹೇಳು. ಅಕ್ಕ ಹೇಳಿದ್ಲು ಅನಿ ಮೀರಾ ಬಗ್ಗೆ ಗೊತ್ತಿರೋರು ಸಿಕ್ಕಿದ್ದಾರೆ ಅಂತ. ಅವ್ರ ಬಗ್ಗೆ ಗೊತ್ತಿರೋರು ಸಿಕ್ಕಿದ್ದಾರೆ ಅಂದ್ರೆ ಅವರು ಕರ್ಕೊಂಡ್ಬರ್ದೇ ಇರ್ತಾರ? ಹಾಗಾದ್ರೆ ಅನಿ ಮೀರಾ ಸಿಕ್ಕಿಲ್ಲ, ನಾನು ಅವರೇ ಬರ್ತಾ ಇದ್ದಾರೇನೋ ಅಂತ ಅನ್ಕೊಂಡೆ. ಇಲ್ಲಮ್ಮ, ನಮ್ರತಾ ಕರೆಕ್ಟ್ ಆಗಿ ಹೇಳಿದ್ದಾರೆ. ಈಗ ಅನ್ಕೇತ ಅಣ್ಣ ಮೀರಮ್ಮನ್ ಗೊತ್ತಿರೋ ಸಿಕ್ಕಿದಾರೆ ಅಂದ್ರೆ ಹಾಗೆ ಬರ್ತಾರ? ಹಾಗೆ ಬರ್ತಾರ ಹೇಳಿ. ಇಲ್ಲ, ಈ ಅರ್ಣಣ್ಣ ರಾತ್ರಿ ಇಡೀ ಬರ್ತಾರೆ ಅಂತ ಬಿಟ್ಟು ಸಾಕೇತಣ್ಣ ಆಫೀಸಲ್ಲೇ ಕಾಯ್ಕೊಂಡ್ರವ್ರು. ಈಗ ಸುಮ್ನೆ ಬಿಟ್ಬಿಡ್ತಾರ? ಅವ್ರಿಬ್ರು ಅಲ್ಲೇ ಇದಾರೆ ಅಂದ್ಮೇಲೆ ಖಂಡಿತ ಕರ್ಕೊಂಡ್ ಬಂದೇ ಬರ್ತಾರೆ. ಅಯ್ಯೋ ದೇವ್ರೆ, ಕೊನೆಗೂ ಕಣ್ಣು ತರಿಸ್ಬಿಟ್ಟೆಲ್ಲಪ್ಪ. ಆ ಹಲ್ಲಮ್ಮ ಇಷ್ಟು ದಿನ ವ್ರತ ಮಾಡಿದ್ದಕ್ಕೂ ಸಾರ್ಥಕ ಆಯ್ತು. ಈ ಮನೆ ಸಂತೋಷ ವಾಪಸ್ ಬಂತು. ಇದೇ ನೆಪದಲ್ಲಿ ಯಜಮಾನ್ರು ಕೂಡ ಸರಿ ಹೋಗ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ. ಅಮ್ಮ, ಅನಿ ಮೀರಾ ಬರ್ತಿದ್ದಾರೆ ಅಂದ್ರೆ ಅವ್ರಿಗೊಂದು ಪಾಪು ಆಗಿರ್ಬೋದು ಅಲ್ವಾ? ಈಗ 7 ವರ್ಷ ಅಂದ್ರೆ ಮಗುಗೊಂದು 6 ವರ್ಷ ಆಗಿರ್ಬೋದಾ? ಹೌದಲ್ವಾ, ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ನೋಡು. ಗಂಗಾ, ನೀರೇನಾದ್ರೂ ಬೇಕಾ? ನೀರ್ ಕುಡಿತ್ಯಾ? ಅತ್ಗೆ, ಅನಿ ಅಣ್ಣ ಮೀರಕ್ಕನ ಬಗ್ಗೆ ಏನ್ ಗೊತ್ತು ಅಂತ ಕೇಳಿ. ಅತ್ಗೆ ಸ್ವಲ್ಪ ಸುಧಾರಿಸ್ಕೊಂಡಂಗೆ ಕಾಣ್ತಾ ಇದ್ದಾರೆ. ಗಂಗಾ, ನೀನು ನಮ್ ಬಗ್ಗೆ ಎಲ್ಲಾ ಗೊತ್ತು ಅಂದೆ, ಅನಿ ಮೀರನ್ ಜೊತೆ ಮಾತಾಡಿದೀನಿ ಅಂದೆ. ನಮ್ಮ ಅನಿ ಮೀರಾ ಬಗ್ಗೆ ನಿನ್ಗೆ ನಿಜವಾಗ್ಲೂ ಏನಾದ್ರೂ ಗೊತ್ತಾಮ? ಹ್ಞೂ ಗೊತ್ತು, ಆಗ್ಲೇ ಹೇಳಿದ್ದೀನಲ್ಲ. ಹ್ಞೂನಮ್ಮ, ಆಗ್ಲೇ ಹೇಳಿದ್ಯಾ, ಆದ್ರೆ ಅವ್ರು ಎಲ್ಲಿದ್ದಾರೆ ಅಂತಾನೆ ಹೇಳಲ್ವಲ್ಲ ನೀನು. ನಾನು ಅವ್ರ ಜೊತೆ 4 ತಿಂಗಳು ಇದ್ದಾಗ, ನಾನು ತೊಂದ್ರೆಲಿದ್ದಾಗ ಅವರು ನನ್ನ ಕಾಪಾಡಿದ್ದು. ಇವತ್ತು ನೀವ್ ಕಾಪಾಡಿದ್ರಲ್ಲ, ಹಾಗೆ ಅವರೊಂದಿನ ಕಾಪಾಡಿದ್ರು. ಹ್ಞೂಮ್ಮ, ಅಜ್ಜಿ ಇದನ್ನೆಲ್ಲ ಆಗ್ಲೇ ಹೇಳಿದ್ದಾರೆ, ಆದ್ರೆ ಡೀಟೇಲ್ ಆಗಿ ಏನು ಗೊತ್ತಿಲ್ಲ. ಅದೇನು ಅಂತ ಹೇಳಕ್ಕಾಗುತ್ತಾ ಪ್ಲೀಸ್? ಅಂದ್ರೆ ಅನಿ ಮೀರಾ ಎಲ್ಲಿದ್ದಾರೆ ಅಂತ. ಎಲ್ಲಿದ್ದಾರೆ ಅಂದ್ರೆ ಅವ್ರು ನಿಮ್ಮ ಮನೇಲಿ ಇಲ್ವಾ? ಹಾಗಂದ್ರೆ ಏನಮ್ಮ, ಮನೆಗೆ ಹೋಗ್ತೀನಿ ಅಂತ ಹೇಳಿದ್ರೆ? ಹೋ, ಹಾಸ್ಪಿಟಲ್ ಇಂದ ಮನೆಗ್ ತಾನೆ ಹೋಗ್ಬೇಕು. ಹೌದು, ಮಗು ಆಗಿದೆ. ನೋಡ್ತೇನೆ ಸುಂದ್ರ,
ದಿನಾಲು ಅನಿ ಮೀರಾಗಿ ಇಷ್ಟ ಆಗಿರೋ ತರಕಾರಿ ತಗೊಂಡ್ ಬಾ ಅಂದ್ರೆ ಮುಖ ಸಪ್ಪೆ ಮಾಡ್ತಿದ್ದೆ. ಇವತ್ ನೋಡು ಅದೇ ನಿಜ ಆಗ್ತಿದೆ. ನಿಜ ಹೇಳ್ತಿದ್ದೀನಿ ಅಮ್ಮ, ಅವ್ರಿಗೆ ಇಷ್ಟ ಆಗೋದನ್ನ ಮಾಡಿದ್ರೆ ಅವ್ರು ನಿಜವಾಗ್ಲೂ ಶಾಕ್ ಆಗ್ತಾರೆ. ನಾವು ಬರ್ತಿದ್ದೀವಿ ಅಂತ ಗೊತ್ತಿದ್ದೆ ಇಷ್ಟೆಲ್ಲ ರೆಡಿ ಮಾಡಿದ್ದೀರಾ ಅಂತ. ಏನಮ್ಮ ಹೀಗಂತಿದ್ದೀರ ಎಲ್ರು, ಅವರು ನಮ್ದೇ ತರ ನಮ್ದೇ ನೆನಪಲ್ಲಿ ಇರ್ಲಿಲ್ಲ ಅನ್ಕೊಂಡಿದ್ದೀರಾ? ಅವರು ಹಾಗೆ ಮಾಡಿರ್ಬೋದು ಹೀಗೆ ಮಾಡಿರ್ಬೋದು ಅಂತ ದಿನವಿಡೀ ಮಾತಾಡ್ಕೊಂಡಿರ್ತಾರಮ್ಮ. ಅದೇನ್ ಗ್ರಹಚಾರನೋ ಏನೋ, ಬರಕ್ಕಾಗ್ಲಿಲ್ಲ. ಅದೇನು ಅಂತ ಬಂದ್ಮೇಲೆ ಅವ್ರನ್ನೇ ಕೇಳಬೇಕು. ಅದೇನಾದ್ರೂ ಆಗಿರ್ಲಿ, ಒಟ್ಟಲ್ಲಿ ಅವ್ರು ಬಂದ್ರೆ ಸಾಕು, ನಾನು ಎಲ್ಲಾನು ಕ್ಷಮಿಸ್ಬಿಡ್ತೀನಿ. ಅಹಲ್ಯಮ್ಮ ಅದೆಷ್ಟು ಖುಷಿನಲ್ಲಿದ್ದಾರೋ ಏನೋ, ಅವರಂತೂ ದಾರಿ ಉದ್ದಕ್ಕೂ ಹತ್ಕೊಂಡೇ ಬಂದಿರ್ತಾರೆ. ಅಯ್ಯೋ ನಾನು ನೋಡು ಮಾತಾಡ್ಕೊಂಡೆ ನಿಂತ್ಬಿಟ್ಟೆ. ಸುಂದ್ರ ನಡಿ, ನನಗೆ ಸ್ವಲ್ಪ ಹೆಲ್ಪ್ ಮಾಡು, ಬೇಗ ಬೇಗ ರೆಡಿ ಮಾಡೋಣ ಬಾ. ಬನ್ನಿ ಬನ್ನಿ, ನಾನು ಆಗ್ಲೇ ಅಡುಗೆ ಶುರು ಮಾಡ್ಕೊಂಬಿಟ್ಟೆ. ಒಳ್ಳೇದಾಯ್ತು ನಮ್ರತ, ನೀನು ಹೋಗಿ ಅನಿ ಮೀರಾ ರೂಮ್ ಚೆಕ್ ಮಾಡ್ಕೊಂಬಾಮ. ನೀನು ಹೇಳ್ದಂಗೆ ಅವರಿಗೆ ಮಗಳು ಮಗನೋ ಆಗಿದ್ರೆ ಚೆನ್ನಾಗಿರುತ್ತೆ. ಅನಿಗೆ ಹೆಣ್ಮಗು ಅಂದರೆ ತುಂಬ ಇಷ್ಟ, ನನಗನ್ಸುತ್ತೆ ಹೆಣ್ಮಗುನೇ ಆಗಿರಬೇಕು ಅಂತ. ಜಾಗ ಸಾಕಾಗುತ್ತೋ ಇಲ್ವೋ ಅಂತ ಹೋಗಿ ಚೆಕ್ ಮಾಡ್ಕೊಂಡ್ಬಾ. ಆಗಲೇ ನೋಡ್ಕೊಂಡು ಬಂದೆ ಅಮ್ಮ. ಅಹಲ್ಯ ಅಕ್ಕ ತರಕಾರಿಯಿಂದ ಹಿಡಿದು ಎಲ್ಲ ತರ್ತಾಳೆ. ನೀನು ರೂಮ್ ಕ್ಲೀನ್ ಮಾಡಿರಲ್ವಾ, ಈಗಲೇ ಬಂದರೂ ರೆಡಿಯಾಗಿರುತ್ತೆ. ಅದು ನಿಜ ಅಲ್ವಾ, ನಾವು ದಿನ ಹೀಗೆ ಕಾಯ್ತಾ ಇರ್ಲಿಲ್ವಾ? ನನಗಂತೂ ಇನ್ನೂ ನಂಬಕ್ಕಾಗ್ತಾ ಇಲ್ಲ. ಏನಿದೆಲ್ಲ, ನಾನು ಇಲ್ಲದೆ ಇರಬೇಕಾದ್ರೆ ಮನೇಲಿ ಏನಾಗಿತ್ತು? ಮಗು ಆಗಿದ್ಯಾ? ನೀರಂಗೆ ಮಗು ಆಯ್ತಾ? ಅವ್ರ ಮನೆಗೆ ಬರ್ದೆ 7 ವರ್ಷ ಆಯ್ತಮ್ಮ, ನಿನ್ ಹತ್ರ ಇದ್ಯಾವ್ದನ್ನು ಹೇಳಿಲ್ವಾ? ಏನ್ ಹೇಳ್ತಿದ್ದೀರಾ, ಮನೆ ಬಿಟ್ಟು ಬಂದಿದ್ರು ಅವರು? ಬಿಟ್ಟು ಹೋದ್ರು ಏನೋ ಒಂದು ಗೊತ್ತಿಲ್ಲಮ್ಮ, ನಲ್ಲಿ ಅವ್ರ ಮನೆಗೆ ಬರದೆ 7 ವರ್ಷ ಆಯ್ತು. ಅವತ್ತಿಂದ ಇವತ್ತಿನವರೆಗೂ ಅವ್ರನ್ನ ನೆನ್ಸ್ಕೊಳ್ದಿರೋ ಕ್ಷಣ ಇಲ್ಲ. ಅದ್ ಸರಿ, 4 ತಿಂಗಳು ನಿನ್ ಜೊತೆ ಇದ್ರು ಅಂತ ಹೇಳಿದ್ಯಲ್ಲ, ಆಮೇಲೆ ಎಲ್ಲಿಗೆ ಹೋದ್ರು? ಆಮೇಲೆ ಮೀರಕ್ಕ ಹೆರಿಗೆ ಆಯ್ತು ಅಕ್ಕ, ಅದಾದ್ಮೇಲೆ ನಾನು ಅವ್ರನ್ನ ನೋಡೇ ಇಲ್ಲ. ಅವತ್ತೇ ಕೊನೆ. ಹೇಳ್ತಿದ್ಯಮ್ಮ, ನೀರಂಗೆ ಹೆರಿಗೆ ಆಯ್ತಾ? ಎಲ್ಲಿ, ಯಾವಾಗ? ಅವತ್ತು ನೀರಂಗೆ ಜೀಪಲ್ಲಿ ಹೆರಿಗೆ ಆಯ್ತು. ಆಮೇಲೆ ಅನ್ನಿ ಅಣ್ಣ ಅಕ್ಕನ ಕೈ ಹಿಡ್ಕೊಂಡಿದ್ರು, ಆಮೇಲೆ ಅಕ್ಕ ಜೋರ ಕಿರ್ಚ್ಕೊಂತಿದ್ರು. ಮುಂದೆ ಮುಂದೇನಾಯ್ತು? ಮುಂದೆ ಮುಂದೆ ಅವತ್ತು ಮೀರಕ್ಕಂಗೆ ನೋವು ಬಂತ, ಆಮೇಲೆ ಜೀಪು ಕೂಗಿದ್ದು. ನೋವು ನೋವು ಅಂತ ಕೂಗ್ತಿದ್ರು. ಆಮೇಲೆ
ಆಮೇಲೆ ನನ್ನ ಸಮಾಧಾನ ಮಾಡಿ ಗಾಡಿ ಒಂದ್ ಕಡೆ ನಿಂತ್ಕೊಂಡು ತಲೆ ನೋವ್ತದ ಹೋಗ್ತಾ ಇದ್ದೀನಿ, ಇನ್ನೊಂದ್ ಸ್ವಲ್ಪ ದೂರ ಸಿಕ್ಬಿಡ್ತು. ಗಂಗಾ ನೋಡಮ್ಮ, ಗಂಗಾ ಸಾಕೈತವ್ರೆ, ಗಂಗಾ ಮತ್ತೆ ಪ್ರಜ್ಞೆ ತಪ್ಪದ್ಲು. ಹಣೆ ಮೇಲೆ ಸ್ವಲ್ಪ ನೀರು ಚಿಮುಕ್ಸು, ಆಗಿನ ತರ ಎದ್ದೇಳ್ಬೋದು. ಗಂಗಾ 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 ಇದು ತಿಳ್ಕೊಂಡಷ್ಟು ಸುಲಭ ಅಲ್ಲ ಅಣ್ಣ. ಗಂಗಂಗೆ ಈ ವಿಷಯ ಕೇಳಿದ ತಕ್ಷಣ ಪ್ರಜ್ಞೆ ತಪ್ಪಿದೆ ಅಂದ್ರೆ ಅವಳಿಗೇನೋ ತುಂಬಾ ದೊಡ್ಡ ಶಾಕ್ ಆಗಿದೆ. ಹನಿ ಅಣ್ಣ ಮೀರಕ್ಕಂಗೆ ಏನಾಗಿದೆ ಅಂತ ಇವಳೇನಾದ್ರೂ ನೋಡಿದ್ಲ? ಇಲ್ಲ ಇವಳಿಗೆ ಏನಾದ್ರೂ ತೊಂದರೆ ಆಗಿತ್ತಾ? ಬರ್ಲಿಲ್ವಲ್ಲೇ, ಆಗ್ಲೇ ಬರ್ತಿದ್ದಾರೆ ಅಂತ ಹೇಳಿದೆ, ಇನ್ನೊಂದ್ಸಲ ಫೋನ್ ಮಾಡಿ ಕೇಳು. ಅಮ್ಮ ಬರ್ಲಿ ಇರಮ್ಮ, ಪದೇ ಪದೇ ಫೋನ್ ಮಾಡಿ ತೊಂದರೆ ಕೊಡೋದು ಬೇಡ. ಮನೆಗ್ ಬರ್ದೆ ಎಲ್ಲಿ ಹೋಗ್ತಾರೆ? ಎಷ್ಟೊತ್ತಿಗೆ ಬರ್ತಾರೇನೋ ಅಂತ ಅನಿಸ್ಬಿಟ್ಟಿದೆ. ಇಷ್ಟು ವರ್ಷ ಕಾದಿದೀವಿ, ಆದ್ರೆ ಈ ಒಂದ್ ಗಂಟೆ ಮಾತ್ರ ಕಾಯಕ್ ಎಷ್ಟು ಕಷ್ಟ ಅನಿಸ್ತಿದೆ ಅಲ್ವಾ? ಸುಮ್ಮನೆ ನಾನ್ ಹೋಗ್ತೀನಿ, ಇವತ್ತಿಗೆ ನಮ್ಮ ಅಹಲ್ಯನ್ ಕಷ್ಟ ತೀರ್ತು. ಬರ್ರಿ ಕಡೆ. ಇವಳು ಯಾರು? ಅನಿ ಮೀರಾ ಎಲ್ಲಿ? ಅನಿ ಅನಿ ಮೀರಾ, ಮೀರಾ ಯಾರಪ್ಪ ಇದು? ಯಾರನ್ನ ಎತ್ಕೊಂಡು ಬಂದಿದ್ದೀರಾ? ಸಂಸಾರಸ್ಥರು ಇರೋ ಮನೆ ಇದು, ಹೀಗೆಲ್ಲ ಯಾವ ಯಾವ್ದೋ ಹೆಣ್ಮಕ್ಳನ್ನ ಕರ್ಕೊಂಡ್ ಬರಬಾರ್ದಪ್ಪ. ಅತ್ತೆ ಇವಳು ಯಾರೋ ಅಲ್ಲ, ಅನಿ ಮೀರಾ ಬಗ್ಗೆ ಗೊತ್ತಿರೋ ಹುಡುಗಿ, ಅವ್ರ ಜೊತೆಗೆ ಇದ್ದೋಳು ಇವಳು.
ಏನಮ್ಮ ಹಾಗ ನೋಡ್ತಿದ್ಯಾ? ಇದು ನ್ಯಾಚುರಲ್ ಬ್ಯೂಟಿ. ನನಗೆ ಈ ಪಾರ್ಲರ್ ಗಿರ್ರದ ಅವಶ್ಯಕತೆ ಇಲ್ಲ. ಏನೋ ನನಗೆ ಗೊತ್ತಿರೋರೆಲ್ಲ ಪಾರ್ಲರ್ಗೆ ಹೋಗಕ್ಕ ಅಂತ ಹೇಳ್ತಾರಲ್ಲ ಅಂತ ಬಂದಿದ್ದೀನಿ ಅಷ್ಟೆ. ನನ್ನ ಬ್ಯೂಟಿ ಇರೋದೇ ನನ್ನ ಕಣ್ಣಲ್ಲಿ ಅಂತ ಎಲ್ಲರೂ ಹೇಳ್ತಾರೆ. ನನ್ನ ಕಲರು ಹುಣ್ಣಿಮೆ ಚಂದ್ರನಂತೆ ಅಂತಾರೆ. ನನಗೆ ಒಂದೊಂದ್ಸರಿ ಕನ್ನಡಿ ಮುಂದೆ ನಿಂತಾಗ ಅನ್ಸುತ್ತೆ, ಯಾಕೆ ನನಗೆ ಪಾರ್ಲರು ಅಂತ. ನಿನ್ನ ಸರ್ಕಲಲ್ಲಿ ಯಾರಾದರೂ ನನ್ನಷ್ಟು ಬ್ಯೂಟಿ ಇದ್ದಾರಾ? ಇದ್ರೆ ಹೇಳು, ನನಗೇನು ಬೇಜಾರಾಗಲ್ಲ. ಅಯ್ಯೋ ಏನು ಚೆನ್ನಾಗಿದೆ ಏನು ಮೇಡಮ್, ಯಾವಾಗಲೂ ಸೆರಗು ಮುಚ್ಕೊಂಡೆ ಅಲ್ವೋ ಓಡಾಡಬೇಕು. ನನ್ನೇ ಆಡ್ಕೊಳ್ತೀಯ ನೀನು? ಅಷ್ಟು ಧೈರ್ಯ ಬಂತ ನಿನಗೆ? ನಿನ್ನ ಈಗ ಸ್ವಲ್ಪ ಹೊರಗಡೆ ಇರು, ಆಮೇಲೆ ನಿನ್ನ ಹತ್ರ ಮಾತಾಡ್ತೀನಿ. ಇದೇನು ವಿಡಿಯೋ ಕಳಿಸಿದಾನೆ? ಅತ್ತೆ, ಇವಳು ಯಾರೋ ಅಲ್ಲ, ಅನಿ ಮೀರಾ ಬಗ್ಗೆ ಗೊತ್ತಿರೋ ಹುಡುಗಿ. ಅವ್ರ ಜೊತೆಗೆ ಇದ್ದೋಳು ಇವಳು. ಅನಿ ಮೀರಾ ಬಗ್ಗೆ ಗೊತ್ತಿರೋ ಹುಡುಗಿ ಅವ್ರ ಜೊತೆಗೆ ಇದ್ದೋಳು ಇವಳು. ಗೊತ್ತಾ, ನೀನ್ ಅವ್ರನ್ನ ನೋಡಿದೀಯಾ? ಅವ್ರು ಯಾಕೆ ಮನೆಗೆ ಬಂದಿಲ್ವಂತೆ? ಎಲ್ಲಿದಾರಂತೆ? ಹೇಗಿದಾರಂತೆ? ನಮ್ ಯಾರ ನೆನ್ಪೋರಿಗೆ ಬರ್ತಾ ಇಲ್ವಂತ? ಅದಮ್ಮ ಬರೀ ನೋಡ್ರದಲ್ಲ, ನಾನು ಅಕ್ಕ ಅನಿ ಅಣ್ಣ ಎಲ್ಲ ಜೊತೆಗೆ ಇದ್ವಿ. ಏನು ಜೊತೆಲೇ ಇದ್ರ? ಹಾಗಾದ್ರೆ ಕರ್ಕೊಂಡ್ ಬರ್ಬಾರ್ದೇನಮ್ಮ ಅವ್ರನ್ನ? ಅವ್ರಿಲ್ಲ ಇದಾರ ಅನ್ಕೊಂಡಿದ್ದ, ಆಮೇಲೆ ಅವ್ರ ಇಲ್ಲ ಅಂತ ಅಣ್ಣ ಅಕ್ಕ ಹೇಳಿದ್ರು. ಏನಮ್ಮ ನನಗ್ ಒಂದು ಅರ್ಥ ಆಗ್ತಾ ಇಲ್ಲ, ಬುಡದಿಂದ ಕತೆ ಹೇಳು. ಅವ್ರು ಏನಂತ ಹೇಳಿದ್ರು? ಎಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ರು? ಮನೆಗೆ ಯಾಕೆ ಬಂದಿಲ್ವಂತೆ? ನಮ್ ನೆನ್ಪಿದೆಯಂತ ಅವ್ರಿಗೆ ಹೇಳಮ್ಮ, ಸರಿಯಾಗಿ ಹೇಳು. ಅದು ಅವತ್ತು ಏನಾಯ್ತು ಅಂದ್ರೆ, ಅವತ್ತು 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 ಅವತ್ತೇನಾಯ್ತು? ಕಾರಲ್ಲೋ ಪೂರ್ತಿ ವಿಷಯ ಹೇಳ್ದೆ, ಪ್ರಜ್ಞೆ ತಪ್ಪದೆ, ಅದೇನಾಯ್ತು ಅಂತ ಸರಿಯಾಗಿ ನೆನಪು ಮಾಡ್ಕೊಂಡು ಹೇಳು. ಅವತ್ತು 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 ಅಂತ ಕಿತ್ತೋಗಿರೋ ಟೇಪ್ ರೆಕಾರ್ಡರ್ ತರ ಅದನ್ನೇ ಹೇಳ್ತಾ ಇದ್ರೆ ನಮ್ಗೇನಂತ ಅರ್ಥ ಆಗ್ಬೇಕು? ಸರಿಯಾಗಿ ನೆನ್ಪು ಮಾಡ್ಕೊಂಡು ಹೇಳು. ಏನ್ ಹಾಗ ನೋಡ್ತಾ ಇದೀಯ? ಈಗ ನೋಡ್ತಾ ಇದ್ರೆ ನಂಗೇನಂತ ಅರ್ಥ ಆಗ್ಬೇಕು? ಸರಿಯಾಗಿ ಏನಾಗಿದೆ ಅಂತ ಹೇಳು. ಈ ಹುಡುಗಿ ಮತ್ತೆ ಪ್ರಜ್ಞೆ ತಪ್ಪಿದಾಳೆ. ಕರೆಕ್ಟ್ ಆಗಿ ಆ ವಿಷಯ ಬಂದಾಗೆ ಪ್ರಜ್ಞೆ ತಪ್ಪಿದಾಳಲ್ಲ, ಏನಾಗಿರ್ಬೋದು? ವೀಕ್ನೆಸ್ ಏನಾದ್ರೂ ಆಗಿರ್ಬೋದಾ? ನಾನು ಈಗಲೇ ಡಾಕ್ಟರ್ ಕಾಲ್ ಮಾಡ್ತೀನಿ. ಶಾಂಭಾಯ್ ಅವರೇ, ಏನ್ರಿ ಇದು ಡ್ರಾಮಾ? ಯಾವ್ದು ಹುಡುಗಿನ ಕರ್ಕೊಂಡ್ಬಂದು ಹಾಲಲ್ಲಿ ಮಲಗಿಸ್ಕೊಂಡು ಕತೆ ಕೇಳ್ಕೊಂಡು ಅವಳೇನ್ ಕಣಿ ಹೇಳ್ತಾಳಾ?
ಕಣಿ ಯಾಕೆ ಹೇಳ್ತಾಳೆ ಲಕ್ಷ್ಮಿಯಮ್ಮ, ಅವಳು ನಮ್ಮ ಮೀರಾ ಜೊತೆ ಇದ್ದೋಳು. ಮೀರಾ ಬಗ್ಗೆ ಸ್ವಲ್ಪನಾದರೂ ಗೊತ್ತಿರುತ್ತಲ್ವಾ? ಒಂದು ಸ್ವಲ್ಪ ವಿಷಯ ಗೊತ್ತಾದರೆ ಪ್ರಣಮ್ ಸುಮ್ಮನೆ ಇರ್ತಾನ? ಎಲ್ಲಿದ್ರೂ ಅನಿ ಮೀರನ್ನ ಕರ್ಕೊಂಡು ಬರ್ತಾನೆ. ಇರಿ ಬಂದೆ. ಅಲ್ಲ ರೀ, ಅವಳು ಅನಿ ಮೀರಾ ಜೊತೆ ಇದ್ದೋಳು ಅಂತ ಯಾರು ಹೇಳಿದ್ದು? ಅವಳೇ ತಾನೆ ಈ ಥರ ಹೇಳ್ಕೊಂಡು ಎಷ್ಟೊಂದು ಜನ ಮನೆಗೆ ನುಗ್ಗಲ್ಲ ಹೇಳಿ. ಹಾಂ, ನಾಳೆ ಬೆಳಗಾಗೋದ್ರೊಳಗಡೆ ಮನೇನ ದೊರಡೆ ಮಾಡ್ಕೊಂಡು ಹೋದರೆ ಅವಳೇ ಬಾಗಿಲು ತೆಗಿಲಿ ಅಂತ ಇವ್ರ ಜೊತೆ ಅವಳನ್ನ ಅವರೇ ಕಳಿಸಿದಿದ್ರೆ? ಲಕ್ಷ್ಮಿಯಮ್ಮ, ದರೋಡೆ ಮಾಡಿದ್ರೆ ಏನು ದರೋಡೆ ಮಾಡ್ತಾರೆ? ಹಣ, ಬಟ್ಟೆ, ಒಡವೆ ಅಷ್ಟೇ ತಾನೆ. ಆದರೆ ಈ ಮಗು ಎದ್ದು ನನ್ನ ಮಗಳ ಬಗ್ಗೆ ಏನಾದರೂ ಹೇಳಿದ್ರೆ ಅದನ್ನು ಯೋಚನೆ ಮಾಡಿ. ಬಂದೇ ಇರಿ.